ಈಗ ನಮ್ಮ ಪ್ರದೀಪ್ ಈಶ್ವರ್ ಫೋನ್ ಮಾಡಿದ್ರಂಗೆ ಹೌದೌದು ನಾನು ಅದೇ ಹೇಳಕ್ ಬಂದೆ ಪ್ರದೀಪ್ ಈಶ್ವರ್ಗೂ ಫೋನ್ ಮಾಡೋಣ ಮಾಡ್ಕೊಂಡು ಮಾತಾಡ್ರೆ ಯಾಕಂದ್ರೆ ಅವ್ರುಗಳು ಕೂಡ ಕಷ್ಟಪಟ್ಟಿದ್ದಾರೆ ಅಂಡ್ ಪ್ರಕೃತಿ ಹೇಳ್ತಿದ್ದಾರೆ ತೆಲಂಗಾಣದಲ್ಲಿ ಅತಂತ್ರವಾದ್ರೆ BRS ಪ್ಲಸ್ BJP ಪ್ಲಸ್ MI ಮೈತ್ರಿ ಆಗಬಹುದಾ PDP ಮೆಹಬೂಬಾ ಮುಫ್ತಿ ಜೊತೆ ಸರ್ಕಾರ ಮಾಡಿದ್ರು BJP ಅವರು ಹೌದು ನ್ಯಾಷನಲ್ ಕಾನ್ಫರೆನ್ಸ್ ಒಮರ್ ಅಬ್ದುಲ್ಲಾ ಫಾರೂಕ್ ಅಬ್ದುಲ್ಲಾ ಅವ್ರ ಜೊತೆ ಸರ್ಕಾರ ಮಾಡಿದ್ರು ಅಧಿಕಾರಕ್ಕಾಗಿ ಅವರ ಪಕ್ಷದ ಸಿದ್ಧಾಂತಗಳನ್ನ ಮಾರ್ಕೊಂಡವ್ರು ಎಷ್ಟೋ ಜನ ಇದ್ದಾರೆ ಏನ್ ಬೇಕಾದ್ರೂ ಬಟ್ ಓವೈಸಿ ಇವತ್ತಿನವರೆಗೂ BJP ಜೊತೆ ಅಧಿಕೃತವಾಗಿ ಕೈ ಜೋಡಿಸಿಲ್ಲ ಹೌದು ಅನಧಿಕೃತವಾಗಿ ಕಾಂಗ್ರೆಸ್ ಸೋಲ್ಸಕ್ಕೆ BJP ಅನುಕೂಲ ಮಾಡಕ್ಕೆ ಓವೈಸಿ ಕ್ಯಾಂಡಿಡೇಟ್ ಹಾಕೋರೇನೋ ಆರೋಪ ಇದೆ ಸೊ ಅಧಿಕೃತವಾಗಿ ಕೈ ಜೋಡಿಸಿಲ್ಲ ನೋಡ್ಬೇಕು ಅಂಡ್ ಶರಣು ಹೊಸಮನಿ ಕೇಂದ್ರದಲ್ಲಿ ಅಧಿಕಾರ ಬರಬೇಕು BSP ಅಕ್ಕ ಮಾಯಾವತಿ ಬರಬೇಕು ಮಾಯಾವತಿ ಅಕ್ಕರು ಬಹಳ ಸೈಲೆಂಟ್ ಆಗಿದ್ದಾರೆ ಅಂಡ್ ಕೊಟ್ರೇಶ್ ಕರೆಕ್ಟ್ ಆಗಿ ನೀವೇ ಹೇಳ್ಬಿಡಿ ಯಾವ್ದು ಎಷ್ಟೆಷ್ಟು ಬರುತ್ತೆ ಅಂತ ಸ್ವಲ್ಪ ಹೊತ್ತು ಕಾಯ್ದೆ ಎಲ್ಲ ಗೊತ್ತಾಗುತ್ತಲ್ಲೇನು ಚಂದ್ರ ಶೋಭಾ ಹೇಳ್ತಾ ಇದ್ರೆ ರಾಜಸ್ಥಾನ BJP ಮಧ್ಯಪ್ರದೇಶ BJP ಛತ್ತೀಸ್ಗಢ BJP ತೆಲಂಗಾಣ ಕಾಂಗ್ರೆಸ್ ಛತ್ತೀಸ್ಗಢ ಏನು ನೋಡ್ಬೇಕು ತೆಲಂಗಾಣದಲ್ಲಿ BJP ಇನ್ನು ಕೆಳಮಟ್ಟದಲ್ಲಿ ಇದೆ ಯಾಕೆ ಸರ್ ಯಾಕಿದೆ ಅಂತಂದ್ರೆ BJP ಸಮರ್ಥ ನಾಯಕತ್ವದ ಕೊರತೆ ಹೌದು ಬಂಗಾರು ಲಕ್ಷ್ಮಣ್ ದತ್ತಾತ್ರೇಯ ಇವರೆಲ್ಲ ದೊಡ್ಡ ಸೀನಿಯರ್ ಲೀಡರ್ಗಳಿದ್ರು ಅವರೆಲ್ಲ ಅವ್ರು ಸೆಟ್ಲ್ ಆದ್ರೆ ಹೊರತು ಪಾರ್ಟಿ ಸೆಟ್ಲ್ ಮಾಡ್ಲಿಲ್ಲ ಅವ್ರಲ್ಲ ಹೆಂಗಿದ್ರೆ ನಮ್ಮಲ್ಲಿ ಈ ಸದಾನಂದ ಗೌಡ್ರು ಜಗದೀಶ್ ಶೆಟ್ಟರ್ ಬೊಮ್ಮಾಯಿ ಕಟೀಲ್ ಈ ಟೈಪ್ ಲೀಡರ್ಗಳು ಹಾಗಾಗಿ ಅಲ್ಲಿ ಬೆಳೆದಿಲ್ಲ ಬಸವರಾಜ ಶಿರೋಳ ಅವರೇ ಹಿಂಗೆ ಅದು ಸಮಸ್ಯೆ ಅವರವರು ಬೆಳೆದರು ಪಾರ್ಟಿ ಎಲ್ಲಾ ಪಾರ್ಟಿಲೂ ಆ ತರದ ಸಮಸ್ಯೆ ಇದ್ದೇ ಇರುತ್ತೆ ಜಯಂತ್ ಅಪ್ಡೇಟ್ ಆಗ್ತಿದ್ದೀರಪ್ಪ ಎಸ್ ಈಗ ಛತ್ತೀಸ್ಗಢದ ಕಡೆಗೆ ಹೋದ್ರೆ ಹೆಂಗೆ ಎಸ್ ಛತ್ತೀಸ್ಗಢದಲ್ಲಿ ಮ್ಯಾಜಿಕ್ ನಂಬರ್ 46 BJP 43 ಕಾಂಗ್ರೆಸ್ 45 BJP ಅಂದ್ರೆ ಒಂಥರ ನೆಕ್ ಟು ನೆಕ್ ಫೈಟ್ ಛತ್ತೀಸ್ಗಢ ಎರಡು ಹಂತದಲ್ಲಿ ಮತದಾನ ನಡೀತು ಹೀಗಾಗಿ ಸಾಕಷ್ಟು ಅಲ್ಲೂ ಕೂಡ ನೀರ್ ಕೊಡೋ ಜಯಂತ ನೀರ್ ಕುಡಿಯೋಣ ಸರ್ ತೆಲಂಗಾಣ ಯಾಕೆ BJP ಬರಲ್ಲ ಸರ್ ಅಲ್ಲೇ ವಿಷ್ಣು ದಿ ಬಾಸ್ ಹೇಳಿದ್ವಲ್ಲ ತೆಲಂಗಾಣ ಯಾಕೆ ಬರಲ್ಲ ಅಂತಂದ್ರೆ ತೆಲಂಗಾಣದಲ್ಲಿ ಪಕ್ಷ ಕಟ್ಟೋರ್ಗಿಂತ ಅವ್ರವ್ರ ಮನೆ ಇದೇ ಕೊಡು ನಮ್ಗೆ ಈ ಬಾಟ್ಲ ಯಾಕೆ ಗೆಸ್ಟ್ ಕೂಡ ನಮ್ಗೆ ಕೊಡ್ತೀವಾ ಇನ್ನೇ ಕೊಡು ಥ್ಯಾಂಕ್ ಯು ಪಾಪ ಸೊ ಹಿಂಗೆ ಬೇರೆ ಏನಾಗ್ತಾ ಇರಂಗೈತೆ ತೆಲಂಗಾಣ 49-62 ತೆಲಂಗಾಣ ಆಗ್ತಾ ಇದೆ BRS ಕೂಡ 47 ಇದ್ದೀರಿ 49 ಆಗಿದೆ ಇಲ್ಲ ಯಾಕೆ ನಮ್ಮ ಈ ಕನ್ನಡ ಚಾನಲ್ ಅವರು ನಂಬಂಗಿಲ್ಲ ಕೆಲವು ಎಡವಟ್ ಮಾಡ್ತಿರ್ತಾರೆ ನಂಬರ್ ಸಿಕ್ತಂಗೆ ಹಾಕೊಂಡು ಜಾಸ್ತಿ ಮಾಡ್ಕೊಂಡು ಹೋಗ್ಬಿಟ್ಟಿರ್ತಾರೆ ಅಲ್ವಾ ಹೌದು ಸ್ವಲ್ಪ ಆ ಕಡೆ ಈ ಕಡೆ ನೋಡಬೇಕು 47 ಓಕೆ ತೆಲಂಗಾಣ ಸ್ವಲ್ಪ 47-61 ನಡೀತಾ ಇದೆ ಬಟ್ ಛತ್ತೀಸ್ಗಢ ಮಾತ್ರ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಛತ್ತೀಸ್ಗಢದಲ್ಲಿ ಅಲ್ವಾ ಕಾಂಗ್ರೆಸ್ ಪಟಾಕಿ ಹೊಡೆಯಕ್ಕೆ ಸಾಧ್ಯತೆ ಇರೋದು ಕ್ಲಿಯರ್ ಕಟ್ ಆಗಿ ತೆಲಂಗಾಣ ಅದೊಂದು 70-ಹತ್ರ ಹೋಗ್ಬೇಕಲ್ಲಿ ಇಲ್ದರೆ ಏನ್ ಮಾಡ್ತಾರೆ ಈಗಲೇ ಆಪ್ ಅವರು ಗೆದ್ದವ್ರನ್ನ ಗೆಲ್ತಾರ ಮುನ್ನಡೆಯರ ಕರ್ಕೊಂಡ್ಬಂದು ಕೂರ್ಸ್ಕೊಂಡ್ರೆ ಸರಿ ಇಲ್ಲಾಂದ್ರೆ ಹೈಜಾಕ್ ಮಾಡ್ಬಿಡ್ತಾರೆ ಹಾ ಎಸ್ ಅಲ್ವಾ